Hi, good morning. Yes. Now, ee hindin class kalalli kelavondu insects name galanna naavu ododanna matte gurtisodanna naavu kalthidvi. Insects andre enu? Keetagalu. Insects andre keetagalu. Keetagalu anta naavu yavadella heltivi? Helidrana nona matte jirle midate ಅಲ್ವಾ ಮತ್ತೆ ಇನ್ನೊಂದು ಯಾವುದು ಜೇನುಹುಳ ತಿಗಣಿ ಆ ಥರದನ್ನೆಲ್ಲ ನಾವೇನು ಹೇಳ್ತೀವಿ ಕೀಟಗಳು ಇನ್ಸೆಕ್ಟ್ಸ್ ಅಂತ ಹೇಳ್ತೀವಿ ನಾವು ಅದನ್ನು ಓದೋದನ್ನು ಕಲ್ತಿದ್ವಿ ಮತ್ತು ಅವುಗಳನ್ನು ಗುರುತಿಸೋದನ್ನು ಸಹ ಕಲ್ತಿದ್ವಿ ಇವತ್ತು ಇನ್ಸೆಕ್ಟ್ ನೇಮ್ಗಳನ್ನು ಬರೆಯೋದು ಹೇಗೆ ಹೇಳ್ತಾ ಹೇಳ್ತಾ ಬರೆಯೋದು ಹೇಗೆ ಅದರಲ್ಲೂ ಜಾಯಿಂಟ್ ಲೆಟರ್ಸಲ್ಲಿ ಹೇಗೆ ಬರೆಯೋದು ಅನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ ಓಕೆ ನಾವು ಪ್ರತಿ ಸರಿ ಹೇಳ್ತಾ ಇರ್ತೀವಿ ನಾವು ಯಾವುದೇ ವರ್ಡ್ಸ್ಗಳನ್ನು ಬರೆಯುವಾಗ ಹೇಳ್ತಾ ಹೇಳ್ತಾ ಬರಿಬೇಕು ಅಂದರೆ ನಮಗೆ ಇನ್ನೂ ತುಂಬ ಚೆನ್ನಾಗಿ ಬರೀಲಿಕ್ಕೆ ಬರುತ್ತೆ ಓದಲಿಕ್ಕೆ ಬರುತ್ತೆ ಮತ್ತು ಹ್ಯಾಂಡ್ ರೈಟಿಂಗು ಸಹ ನಮಗೆ ತುಂಬ ನೀಟಾಗಿರುತ್ತೆ ಅಲ್ವಾ ಎಸ್ ಹಾಗಿದ್ರೆ ಇವತ್ತು ನಾವು ಬರೆಯೋದನ್ನು ಪ್ರಾಕ್ಟೀಸ್ ಮಾಡೋಣ ಓಕೆ ಎಸ್ ಇನ್ಸೆಕ್ಟ್ ಇನ್ಸೆಕ್ಟ್ಸ್ ಅಂದರೆ ಕೀಟಗಳು ನಾವು ಯಾವುದನ್ನೆಲ್ಲ ಕೀಟಗಳು ಅಂತ ಹೇಳ್ತೀವಿ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಹಾಗಿದ್ರೆ ಆ ಕೀಟಗಳ ಹೆಸರುಗಳನ್ನ ಇನ್ಸೆಕ್ಟ್ ನೇಮ್ಗಳನ್ನ ಬರೆಯೋದು ಹೇಗೆ ಅನ್ನೋದನ್ನ ನಾವು ಪ್ರಾಕ್ಟೀಸ್ ಮಾಡೋಣ ಓಕೆ ಎಸ್ ರೆಡಿ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎಚ್ ಓ ಎನ್ ಇ ವೈ ಹನಿ ಬಿ ಹನಿ ಬಿ ಹನಿ ಬಿ ಅಂದ್ರೇನು ಜೇನುಹುಳ ನಾವು ನಿನ್ನೆ ಹೇಳಿದ್ವಿ ಜೇನುಹುಳ ಜೇನುಹುಳ ನಮ್ಗೆ ಏನು ಕೊಡುತ್ತೆ ಜೇನುತುಪ್ಪ ಕೊಡುತ್ತೆ ಜೇನುಹುಳದಿಂದ ನಮ್ಗೆ ಏನು ಸಿಗುತ್ತೆ ಜೇನುತುಪ್ಪ ಸಿಗುತ್ತೆ ಹನಿ ಬಿ ಅಂದರೆ ಜೇನುಹುಳ ಓಕೆ ಎಸ್ ನೆಕ್ಸ್ಟ್ ನೀವಿಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನಾನು ಫಸ್ಟ್ ಒನ್ ಲೆಟರ್ಸ್ ಅನ್ನು ತ್ರೀ ಲೈನಲ್ಲೇ ಬರಿತಾ ಇದ್ದೀನಿ ನೆಕ್ಸ್ಟ್ ಮತ್ತೆ ನಾವು ಸ್ಮಾಲ್ ಲೆಟರ್ಸನ್ನು ಬರೆಯುವಾಗ ನಾನು ಜಾಯಿಂಟ್ ಲೆಟರ್ಸಲ್ಲಿ ಈಗಾಗಲೇ ನೀವು ಪ್ರಾಕ್ಟೀಸ್ ಆಗಿದೆ ಹಾಗಾಗಿ ಜಾಯಿಂಟ್ ಲೆಟರ್ಸಲ್ಲೇ ಬರೆಯೋದನ್ನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಗ್ರಾಸ್ ಹಾಪರ್ ನಾನು ಹೇಳಿದ್ದೀನಿ ಗ್ರಾಸ್ ಹಾಪರ್ ಅಂದರೆ ಏನು ಗ್ರಾಸ್ ಹಾಪರ್ ಅಂದರೆ ಮಿಡತೆ ಮಿಡತೆ ಏನು ಮಾಡುತ್ತೆ ಎಲ್ಲ ಗದ್ದೆಯಲ್ಲಿರುವಂತಹ ಎಲ್ಲ ಬೆಳೆಗಳನ್ನು ತಿನ್ನುತ್ತೆ ಕಟ್ ಮಾಡುತ್ತೆ ಗ್ರಾಸ್ ಹಾಪರ್ ಗ್ರೀನ್ ಕಲರ್ ವುಡ್ ಕಲರ್ಗಳಲ್ಲಿ ಇರುತ್ತೆ ಓಕೆ ಎಸ್ ಹೇಳ್ತಾ ಬರೋಣ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಜಿ ಆ ಎ ಎಸ್ ಎಸ್ ಹೆಚ್ ಓ P P E R Grasshopper G R A S S H O P P E R Grasshopper Grasshopper ಅಂದರೆ ಮಿಡತೆ Grasshopper ಅಂದರೆ ಮಿಡತೆ ಓಕೆ ಎಸ್ ನೆಕ್ಸ್ಟ್ ಮಾಸ್ಕಿಟೊ ಹೇಗಿರುತ್ತೆ ಮಾಸ್ಕಿಟೊ ನಮಗೆಲ್ಲ ಸಂಜೆ ಮನೆ ಹತ್ತಿರದಲ್ಲಿ ಬರುತ್ತಲ್ಲ ವೀಡಾರ್ ಏನು ಹೇಳಿ ಮಾಸ್ಕಿಟೋ ಅಂದರೆ ಸೊಳ್ಳೆ ಸೊಳ್ಳೆ ಯಾಕೆ ಬರುತ್ತೆ ನಮ್ಮನೆ ಹತ್ತಿರದಲ್ಲಿ ನೀರು ನಿಂತಿದ್ರೆ ಅಲ್ಲೆಲ್ಲ ಗಲೀಜಿದ್ರೆ ತುಂಬ ನೀರು ನಿಲ್ಲುವಂಥ ಜಾಗದಲ್ಲಿ ಸೊಳ್ಳೆ ತುಂಬ ಇರುತ್ತೆ ಸೊಳ್ಳೆ ನಮಗೆ ಕಚ್ಚಿದ್ರೆ ಏನು ಬರುತ್ತೆ ಜ್ವರ ಬರುತ್ತೆ ಹಾಗಿದ್ರೆ ನಮ್ಮನೆ ಸುತ್ತಲೂ ಅಲ್ಲಿ ನೀರು ನಿಲ್ಲದೆ ಹಾಗೆ ನಾವು ನೋಡ್ಕೋಬೇಕು ನೀರೇನಾದ್ರು ನಿಂತಿದ್ರೆ ಅಲ್ಲಿ ಸೊಳ್ಳೆಗಳು ಜಾಸ್ತಿ ಇರುತ್ತೆ ಸೊಳ್ಳೆ ಕಚ್ಚಿದ್ರೆ ನಮ್ಗೆ ಏನು ಬರುತ್ತೆ ಜ್ವರ ಬರುತ್ತೆ ಮಾಸ್ಕಿಟೊ ಸೊಳ್ಳೆ ಓಕೆ ಎಸ್ ಬರೆಯೋಣ ಹಾಗಿದ್ರೆ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎಂ ಓ ಎಸ್ ಕ್ಯೂ ಯು ಐ ಟಿ ಓ ಓಕೆ ಮಾಸ್ಕಿಟೊ ಮಾಸ್ಕಿಟೊ ಅಂದರೆ ಏನು ಸೊಳ್ಳೆ ನಮಗೆಲ್ಲ
ಸಂಜೆ ಹೊತ್ತಾದ ತಕ್ಷಣ ಏನ್ ಕಚ್ಚುತ್ತೆ ಅಮ್ಮ ಸೊಳ್ಳೆ ಕಚ್ಚುತ್ತೆ ಅಂತ ಹೇಳ್ತೀವಲ್ಲ ಓಕೆ ಮಾಸ್ಕಿಟೋ ಸೊಳ್ಳೆ ಓಕೆ ಇನ್ನೊಂದು ಹೇಳ್ತೀವಿ ಏನು ಬಗ್ ಬೆಡ್ ಬಗ್ ಅಂತ ಹೇಳ್ತೀವಿ ಅಥವಾ ಬಗ್ ಅಂತಾನು ಸಹ ಹೇಳ್ತೀವಿ ಬಿ ಯು ಜಿ ಬಗ್ ಅಂದ್ರೆ ಏನು ತಿಗಣಿ ಹೇಳಿತ್ತು ನಮಗೆ ನಾವು ಮಲಗುವಂತಹ ಹಾಸಿಗೆ ತಡಿ ಏನಿದೆ ಅಲ್ವಾ ಬೆಡ್ ಅದು ತುಂಬಾ ಹಳೆದಾಗಿದ್ರೆ ಅದು ಕೆಟ್ಟು ಹೋಗಿದ್ರೆ ಅದರಲ್ಲಿ ಸಣ್ಣ ಸಣ್ಣ ಹುಳುಗಳು ಶುರುವಾಗುತ್ತೆ ಅದಕ್ಕೆ ನಾವೇನ್ ಹೇಳ್ತೀವಿ ಬೆಡ್ ಬಗ್ ಅಥವಾ ಬಗ್ ಅಂತ ಹೇಳ್ತೀವಿ ಅದಕ್ಕೆ ಏನಂತೀವಿ ನಾವು ತಿಗಣಿ ಅಥವಾ ತಗಣಿ ಅಂತಾನು ಸಹ ಹೇಳ್ತೀವಿ ಅದೇನ್ ಮಾಡುತ್ತೆ ರಾತ್ರಿ ಮಲಗಿದಾಗ ಸಣ್ಣ ಸಣ್ಣಕ್ಕೆ ಕಚ್ಚುತ್ತಾ ಇರುತ್ತೆ ಅದಕ್ಕೆ ನಾವೇನ್ ಹೇಳ್ತೀವಿ ಬೆಡ್ ಬಗ್ ಅಥವಾ ಬಗ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಫಸ್ಟ್ ಆಂಟ್ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಎ ಎನ್ ಟಿ ಆಂಟ್ ಆಂಟ್ ಅಂದ್ರೆ ನಮಗೆಲ್ಲ ಗೊತ್ತಿದೆ ಇರುವೆ ಆಂಟ್ ಅಂದ್ರೆ ಏನು ಇರುವೆ ಇರುವೆ ಎಲ್ಲಿ ಇರುತ್ತೆ ಹೇಳಿ ನೋಡೋಣ ಆಂಟ್ ಹಿಲ್ ಎಲ್ಲಿ ಇರುತ್ತೆ ಇರುವೆ ಆಂಟ್ ಹಿಲ್ ಅಂದ್ರೆ ಇರುವೆ ಗೂಡು ಇರುವೆ ಗೂಡಲ್ಲಿ ಇರುವೆ ವಾಸವಾಗಿರುತ್ತೆ ಇರುವೆ ಬೆಲ್ಲ ಸಕ್ಕರೆ ಸಿಹಿಯಾಗಿ ಯಾವುದು ಇರುತ್ತಲ್ಲ ಸಿಹಿ ಪದಾರ್ಥಗಳು ಎಲ್ಲಿ ಇರುತ್ತೋ ಅಲ್ಲಿ ನಮಗೆ ಏನು ಸಿಕ್ಕುತ್ತೆ ಈ ಆಂಟ್ಗಳು ತುಂಬ ಬರ್ತವೆ ಇರುವೆಗಳು ಅಲ್ವಾ ಎಸ್ ನೆಕ್ಸ್ಟ್ ಕಾಕ್ರೋಚ್ ಕಾಕ್ರೋಚ್ ಅಂದ್ರೆ ಜಿರಳೆ ನಾವೆಲ್ಲ ಸ್ನಾನಕ್ಕೆ ಹೋದಾಗ ಬಾತ್ರೂಮ್ ಅಲ್ಲಿ ಯಾವತ್ತಾದ್ರು ಜಿರಳೆ ಅಮ್ಮ ಜಿರಳೆ ಬಂತು ಅಂತ ನಾವು ಹೇಳ್ತೀವಲ್ಲ ಚೀರ್ತೀವಲ್ಲ ಜಿರಳೆ ಅಂತ ನಮಗೆಲ್ಲ ಹೆದರಿಕೆ ಮಕ್ಕಳಿಗಂತೂ ತುಂಬಾ ಹೆದರಿಕೆ ಓಕೆ ಕಾಕ್ರೋಚ್ ಅಂದ್ರೆ ಜಿರಳೆ ನೋಡ್ರಿ ಇಲ್ಲೊಂದಿದೆ ನಾನು ನಿನ್ನೆ ತೋರಿಸಿದೆ ಕಾಕ್ರೋಚ್ ಅಂದ್ರೆ ಜಿರಳೆ ಓಕೆ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಸಿ ಒ ಸಿ ಕೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಆರ್ ಒ ಎ ಸಿ ಎಚ್ ಕಾಕ್ರೋಚ್ ಸಿ ಒ ಸಿ ಕೆ ಆರ್ ಒ ಎ ಸಿ ಎಚ್ ಕಾಕ್ರೋಚ್ ಅಂದ್ರೆ ಜಿರಳೆ ಕಾಕ್ರೋಚ್ ಜಿರಳೆ ಓಕೆ ನೆಕ್ಸ್ಟ್ ಬಟರ್ಫ್ಲೈ ನಮಗೆಲ್ಲ ಗೊತ್ತಿದೆ ಬಟರ್ಫ್ಲೈ ಅಂದ್ರೆ ಏನು ಚಿಟ್ಟೆ ಪತಂಗ ಮತ್ತೆ ಇನ್ನೂ ಒಂದು ಹೇಳಿ ಏನ್ ಹೇಳ್ತೀವಿ ನಾವು ನಾವೆಲ್ಲ ಅದು ಚಿಟ್ಟೆದು ಹಾಡು ಹೇಳ್ತೀವಲ್ಲ ಏನ್ ಹೇಳಿ ನೆನ್ಪು ಮಾಡ್ಕೊಳ್ಳಿ ಚಿಟ್ಟೆ ಚಿಟ್ಟೆ ಎಲ್ಲಿಗೆ ಹೊಟ್ಟೆ ಮೈಗೆ ಬಣ್ಣ ಹಚ್ಚಿ ಜೋಡು ರೆಕ್ಕೆ ಬಿಚ್ಚಿ ಬಟರ್ಫ್ಲೈ ಅಂದ್ರೆ ಚಿಟ್ಟೆ ಚಿಟ್ಟೆಗಳು ತುಂಬಾ ಕಲರ್ ಕಲರ್ ಡಿಫ್ರೆಂಟ್ ಕಲರ್ ಅಲ್ಲಿ ಬೇರೆ ಬೇರೆ ಕಲರ್ ಗಳಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ತುಂಬಾ ಸುಂದರವಾಗಿರುತ್ತೆ ಬಟರ್ಫ್ಲೈ ತುಂಬಾ ಸುಂದರವಾಗಿ ಇರುತ್ತೆ ತುಂಬಾ ಕಲರ್ ಕಲರ್ ಗಳಲ್ಲಿ ಇರುತ್ತೆ ನಮ್ಮ ನಾವು ನೀವೆಲ್ಲ ನೀಟಾಗಿ ನೋಟ್ಸ್ ಅನ್ನು ಬರೆದಾಗ ಮ್ಯಾಮ್ ಒಂದು ಗುಡ್ ಹಾಕ್ತಾ ಇರ್ತಾರೆ ಯಾವಾಗ್ಲೂ ಬಟರ್ಫ್ಲೈ ಗುಡ್ ಓಕೆ ಎಸ್ ಬಟರ್ಫ್ಲೈ ಚಿಟ್ಟೆ ಪತಂಗ ಪತಂಗಿತ್ತಿ ಅಂತ ಹೇಳ್ತೀವಿ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಬಿ ಯು ಟಿ ಟಿ ಇ ಆರ್ ಎಫ್ ಎಲ್ ವೈ ಬಟರ್ಫ್ಲೈ ನಾವು ಜಾಯಿಂಟ್ ಲೆಟರ್ಸ್ ಅಲ್ಲಿ ಬರೆಯುವಾಗ ಟಿಗೆ ಮತ್ತೆ ಟಿಗೆ ನಾವಿಲ್ಲಿ ಏನ್ ಮಾಡಲಿಲ್ಲ ಲೈನ್ ಹಾಕಲಿಲ್ಲ ಅವರ್ಸ್ ಬಟರ್ಫ್ಲೈ ಅನ್ನೋದನ್ನ ಪೂರ್ತಿ ಬರೆದ ನಂತರ ಏನ್ ಮಾಡಿದ್ರು ನಾವಿಲ್ಲಿ ಟಿಗೆ ಮತ್ತೆ ಟಿಗೆ ಲೈನ್ ಹಾಕಬೇಕು ನೋಡಿ ಇಲ್ಲಿ ಬಿ ಯು ಟಿ ಟಿ ಇ ಆರ್ ಎಫ್ ಎಲ್ ವೈ ಬಟರ್ಫ್ಲೈ ಬಟರ್ಫ್ಲೈ ಅಂದ್ರೆ ಚಿಟ್ಟೆ ಚಿಟ್ಟೆ ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕಲರ್ಫುಲ್ ಆಗಿರುತ್ತೆ ಚಿಟ್ಟೆ ಓಕೆ ಎಸ್ ನೆಕ್ಸ್ಟ್ ಹೌಸ್ ಫ್ಲೈ ಹೌಸ್ ಅಂದ್ರೆ ಮನೆ ಫ್ಲೈ ಅಂದ್ರೆ ಹಾರೋದು ಮನೆಯೊಳಗೆ ಸುಮಾರಾಗಿ ಹಾರಾಡ್ತಾ ಇರ್ತಾರೆ ಏನ್ ಹೇಳಿ ನೋಡೋಣ ನಾವು ಇಡ್ಲಿಕ್ಕೆ ಹೋದ್ರೆ ಸಿಕ್ಕಲ್ಲ ಏನು ಹೌಸ್ ಫ್ಲೈ ಅಂದ್ರೆ ನೊಣ ಓಕೆ ಎಸ್ ಹೆಚ್ ಓ ಫಸ್ಟ್ ಒನ್ ಲೆಟರ್ ಕ್ಯಾಪಿಟಲ್ ಲೆಟರ್ ಹೆಚ್ ಓ ಯು ಎಸ್ ಇ ಎಫ್ ಎಲ್ ವೈ ಹೌಸ್ ಫ್ಲೈ ಹೌಸ್ ಫ್ಲೈ ಅಂದ್ರೆ ನೊಣ ಹೆಚ್ ಓ ಯು ಎಸ್ ಇ ಎಫ್ ಎಲ್ ವೈ
house fly nana nana yav barthe nana nav maneyina clean agidilla andre nanagalu barthe nanagalu ಒಂದು ನಾವಿಲ್ಲಿ ಏನಾದ್ರು ಊಟ ಮಾಡ್ತಿರ್ಬೇಕಾದ್ರೆ ತಿನ್ಬೇಕಾದ್ರೆ ಅಲ್ಲೆಲ್ಲ ಹರಡ್ತಾ ಇರುತ್ತೆ, ಅದೆಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಹರಾಡ್ ಬಂದಿರುತ್ತೆ, ನಮ್ಮ ಊಟ ತಿಂಡಿ ಮೇಲೆ ಕೂರುತ್ತೆ. ನೊಣಗಳು ಸಹ ನಮ್ಮ ಮನೆಗಳಲ್ಲಿ ಇರಬಾರ್ದು ಅಂದರೆ ತುಂಬ ಕ್ಲೀನಾಗಿ ಇಟ್ಕೋಬೇಕು. ಮನೆಯನ್ನು ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಅಮ್ಮ ಕ್ಲೀನಾಗಿ ಒರೆಸಿ ನೀಟ್ ಮಾಡಿರ್ತಾರೆ, ಬಟ್ ನಾವು ಮತ್ತೆ ಏನಾದ್ರು ಚೆಲ್ಲೋದು ಗಲೀಜು ಮಾಡೋದನ್ನು ಮಾಡಬಾರ್ದು. ನಾವೇ ಮಕ್ಕಳೆಲ್ಲ ಗಲೀಜು ಮಾಡ್ತಾ ಹೋದರೆ ಮನೆಗಳಲ್ಲಿ ಏನು ಬರುತ್ತೆ, ನೊಣಗಳು ಬರುತ್ತೆ, ಹೌಸ್ ಫ್ಲೈಗಳು ಬರುತ್ತೆ. ಓಕೆ, ಎಸ್, ನೆಕ್ಸ್ಟ್ ಸಿಲ್ಕ್ವರ್ಮ್. ಎಸ್ ಐ ಎಲ್ ಕೆ ಸಿಲ್ಕ್ ಡಬ್ಲ್ಯೂ ಓ ಆರ್ ಎಂ ಸಿಲ್ಕ್ವರ್ಮ್. ಸಿಲ್ಕ್ವರ್ಮ್ ಅಂದರೆ ಹೇಳಿದ್ದೆ ರೇಷ್ಮೆ ಹುಳು. ರೇಷ್ಮೆ ಹುಳು ಸಹ ಹೇಗೆ ನಾವು ಅದು ರೇಷ್ಮೆ ಹುಳುವನ್ನು ಸಾಕ್ತಾರೆ, ಆ ರೇಷ್ಮೆ ಹುಳುವನ್ನು ಸಾಕಿದ ನಂತರ ರೇಷ್ಮೆ ಹುಳು ಒಂದು ಗೂಡು ಕಟ್ಟುತ್ತೆ. ಈ ರೀತಿ ಮೊಟ್ಟೆ ಕಲರಲ್ಲಿ ಈ ಒಂದು ಗೂಡು ಕಟ್ಟುತ್ತೆ. ಈ ವೈಟ್ ಕಲರಲ್ಲಿ ಈ ರೇಷ್ಮೆ ಗೂಡುಗಳು ಇರುತ್ತೆ. ಆ ರೇಷ್ಮೆ ಗೂಡಿಂದ ನಮಗೆ ರೇಷ್ಮೆ ದಾರವನ್ನು ತೆಗಿತಾರೆ. ಆ ದಾರದಿಂದ ಏನು ಮಾಡ್ತಾರೆ, ಬಟ್ಟೆಗಳನ್ನು, ರೇಷ್ಮೆ ಬಟ್ಟೆಗಳನ್ನು ತಯಾರು ಮಾಡ್ತಾರೆ. ಸಿಲ್ಕ್ ವಾರ್ಮ್ ಅಂದರೆ ರೇಷ್ಮೆ ಹುಳು. ಸಿಲ್ಕ್ ವಾರ್ಮ್ ರೇಷ್ಮೆ ಹುಳು. ಓಕೆ, ಎಸ್, ನೆಕ್ಸ್ಟ್ ನಾವು ಮೊದಲೇ ಹೇಳಿದ್ವಿ ಏನು, ಈ ಇನ್ಸೆಕ್ಟ್ಗಳಿಗೆ ಅಂದರೆ ಈ ಕೀಟಗಳಿಗೆಲ್ಲ ಎಷ್ಟು ಕಾಲಿರುತ್ತೆ, ಸುಮಾರಾಗಿ 6 ಕಾಲುಗಳಿರುತ್ತೆ. ಇನ್ಸೆಕ್ಟ್ಸ್ಗಳಿಗೆ ಎಷ್ಟು ಕಾಲುಗಳಿರುತ್ತೆ, 6 ಕಾಲುಗಳಿರುತ್ತೆ. ಆದರೆ ಈಗ ಇನ್ನೊಂದು ಔಷಧಿಗೆ ಬರೀತಾ ಇದೆ ಸ್ಪೈಡರ್. ಸ್ಪೈಡರ್ ಅಂದರೆ ಏನು, ನೀವೆಲ್ಲ ಟಿ ವಿಲಿ ನೋಡ್ತಿರಲ್ಲ ಸ್ಪೈಡರ್ ಮ್ಯಾನ್ ಅಂತೇಳಿ, ಜೇಡರ ಹುಳು. ಆ ಜೇಡರ ಹುಳುವಿಗೆ ಮಾತ್ರ 8 ಕಾಲುಗಳಿರುತ್ತೆ, 8 ಲೆಗ್ಸ್ ಇರುತ್ತೆ. ಬೇರೆ ಎಲ್ಲ ಇನ್ಸೆಕ್ಟ್ಗಳಿಗೆ 6 ಲೆಗ್ಸ್ ಇದ್ದರೆ, ಆದರೆ ಈ ಏನಿದೆ ಅಲ್ಲ ಜೇಡರ ಹುಳು ಇದೆಯಲ್ಲ, ಆ ಜೇಡರ ಹುಳುವಿಗೆ ಮಾತ್ರ ಎಷ್ಟಿರುತ್ತೆ ಲೆಗ್ಸು, 8 ಲೆಗ್ಸ್ ಇರುತ್ತೆ. ಓಕೆ, ಸ್ಪೈಡರ್ ಜೇಡರ ಹುಳು ಅಥವಾ ಈ ಜೇಡರ ಬಲೆ ಕಟ್ಟುತ್ತೆ ಅಲ್ಲ ಅದು, ಎಸ್ ಸ್ಪೈಡರ, ಎಸ್ ಪಿ ಐ ಡಿ ಇ ಆರ್ ಸ್ಪೈಡರ್ ಅಂದರೆ ಜೇಡರ ಹುಳು. ನಾವೆಲ್ಲ ನೋಡ್ಬೋದು ಜೇಡರ ಹುಳು ಹೇಗಿರುತ್ತೆ ಅಂತ. ಈಗಿನ ಮಧ್ಯದಲ್ಲಿ ಹಿಂಗೆ ಹುಳು ಇತ್ತು ಅಂದರೆ ಅದು ಈ ರೀತಿ ಹಿಂಗೆ ತಾನೇನು ಮಾಡುತ್ತೆ, ಈ ರೀತಿ ಹೀಗೆ ಬಲೆ ಕಟ್ತಾ ಹೋಗುತ್ತೆ. ನಾವು ನೋಡಿದ್ದೀವಿ ಸ್ಪೈಡರ್ ಏನು ಮಾಡ್ತೀವಿ, ಈ ರೀತಿ ಬಲೆನ ಕಟ್ತಾ ಹೋಗುತ್ತೆ. ಅದರಲ್ಲೂ ಈ ಸ್ಪೈಡರಿಗೆ ಎಷ್ಟು ಕಾಲುಗಳಿರುತ್ತೆ, 8 ಕಾಲುಗಳು ಇರುತ್ತೆ. ಸ್ಪೈಡರ್ ಅಂದರೆ ಜೇಡರ ಹುಳು. ಓಕೆ, ಎಸ್, ಈಗ ನಾವಿಲ್ಲಿ ಇನ್ಸೆಕ್ಟ್ ನೇಮ್ಗಳನ್ನು ಬರೆಯತ್ಕೊಳ್ತಿದ್ದೀವಿ, ಓದತ್ಕೊಳ್ತಿದ್ದೀವಿ. ಇದನ್ನು ಇನ್ನೊಂದು ಸಲ ನಾವೀಗ ಏನು ಮಾಡೋಣ, ರಿಪೀಟ್ ಮಾಡ್ತಾ ಹೋಗೋಣ. ಓಕೆ, ಎಸ್, ಎಚ್ ಓ ಎನ್ ಇ ವೈ ಹನಿ ಬಿ ಇ ಹನಿ ಬಿ ಜೇನು ಹುಳ. ಓಕೆ, ನೆಕ್ಸ್ಟ್ ಜಿ ಆರ್ ಎ ಎಸ್ ಎಸ್ ಎಚ್ ಓ ಪಿ ಪಿ ಇ ಆರ್ ಗ್ರಾಸ್ ಹಾಪರ್ ಅಂದರೆ ಮಿಡತೆ. ಎಸ್, ನೆಕ್ಸ್ಟ್ ಮಸ್ಕಿಟೋ ಎಂ ಓ ಎಸ್ ಕ್ಯೂ ಯು ಐ ಟಿ ಓ ಮಾಸ್ಕಿಟೋ ಸೊಳ್ಳೆ. ನೆಕ್ಸ್ಟ್ ಬಗ್ ಬಿ ಯು ಜಿ ಬಗ್, ಬಗ್ ಅಂದರೆ ತಗಣಿ ಅಥವಾ ತಿಗಣಿ ಅಂತ ಹೇಳ್ತೀವಿ. ಈ ಬಗ್ ಅಂತಲೇ ಹೇಳ್ತಾರೆ, ಬೆಡ್ ಬಗ್ ಅಂತ ಸಹ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಎ ಎನ್ ಟಿ ಆ್ಯಂಟ್. ಆ್ಯಂಟ್ ಅಂದರೆ ಇರುವೆ. ನಮಗೆ ಗೊತ್ತಿದೆ ಇರುವೆಗಳೆಲ್ಲ ಬರುತ್ತೆ, ನಾವೆಲ್ಲೆಲ್ಲ ಸ್ವೀಟ್ ಇಟ್ಟಿರ್ತೀವಿ ಅಲ್ಲಿ ಎಲ್ಲ ಕಡೆಗೂ ಸುಮಾರಾಗಿ ಇರುವೆಗಳು ಬರುತ್ತೆ. ಓಕೆ, ನೆಕ್ಸ್ಟ್ ಕಾಕ್ರೋಚ್ ಸಿ ಓ ಸಿ ಕೆ ಆರ್ ಓ ಎ ಸಿ ಹೆಚ್ ಕಾಕ್ರೋಚ್.
ಜಿರಲೆ ನಾನು ಹೇಳಿದೆ ಜಿರಲೆಗಳು ಸುಮಾರಾಗಿ ಬರುತ್ತೆ ಸ್ನಾನಕ್ಕೆ ಹೋದಾಗ ಬಾತ್ರೂಮ್ ಅಲ್ಲಿ ಬರ್ತಾವಲ್ಲ ಅಮ್ಮ ಜಿರಲೆ ಬಂತು ಓಕೆ ಕಾಕ್ರೋಚ್ ಜಿರಲೆ ಓಕೆ ನೆಕ್ಸ್ಟ್ ನಮಗೆಲ್ಲ ಗೊತ್ತಿದೆ ಬಟರ್ಫ್ಲೈ B U T T E R F L Y ಬಟರ್ಫ್ಲೈ ಅಂದ್ರೆ ಚಿಟ್ಟೆ ಪತಂಗ ಪತಂಗಿತಿ ಅಂತ ಸಹ ನಾವು ಹೇಳ್ತೀವಿ ಓಕೆ ನೆಕ್ಸ್ಟ್ ಹೌಸ್ ಫ್ಲೈ H O U S E F L Y ಹೌಸ್ ಫ್ಲೈ ಅಂದ್ರೆ ನೊಣ ನೆಕ್ಸ್ಟ್ ಸಿಲ್ಕ್ ವರ್ಮ್ ಅಂದ್ರೆ ಏನು ರೇಷ್ಮೆ ಹುಳು S I L K silk W O R M worm silk worm ರೇಷ್ಮೆ ಹುಳು ನೆಕ್ಸ್ಟ್ ಈ ಎಲ್ಲ ಇನ್ಸೆಕ್ಟ್ ಗಳಿಗೆ 6 ಲೆಗ್ಸ್ ಇದೆ ಅಂತ ಹೇಳಿದೆ ಬಟ್ ಈ ಸ್ಪೈಡರ್ ಗೆ ಮಾತ್ರ ಎಷ್ಟು ಇರುತ್ತೆ 8 ಲೆಗ್ಸ್ ಗಳು ಇರುತ್ತೆ ಓಕೆ ಎಸ್ ಸ್ಪೈಡರ್ S P I D E R ಸ್ಪೈಡರ್ ಸ್ಪೈಡರ್ ಅಂದ್ರೆ ಜೇಡರ ಹುಳು ಓಕೆ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಈ ಇನ್ಸೆಕ್ಟ್ ನೇಮ್ ಗಳನ್ನ ಬರೆಯೋದು ಹಾಗೇನೇ ಹೇಳ್ತಾ ಹೇಳ್ತಾ ಓದೋದನ್ನು ಸಹ ನಾವು ಕಲ್ತಿದ್ದೀವಿ ಅದು ಹೇಗೆ ಜಾಯಿಂಟ್ ಲೆಟರ್ಸ್ ಅಲ್ಲಿ ಓಕೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಸ್ಪೈಡರ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾವು ತಿಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು